ಸದ್ಯಕ್ಕಂತೂ ಪ್ರೀ ಸ್ಕೂಲ್ ಡೇ ಕೇರ್ ಗಳಿಗೆ ಯಾವುದೇ ತರ ಆದಾಯ ಇಲ್ಲ ಆದಾಯ ಬರೋ ಸಾಧ್ಯತೆ ಕೂಡ ಕಾಣ್ತಾ ಇಲ್ಲ ಹೀಗಾಗಿ ಪ್ರೀ ಸ್ಕೂಲ್ ಮತ್ತು ಡೇ ಕೇರ್ ಗಳನ್ನ ಮಾರಾಟ ಮಾಡಿಬಿಡೋಣ ಅಂತ ಸಾಕಷ್ಟು ಜನ ನಿರ್ಧಾರಕ್ಕೆ ಬಂದಿದ್ದಾರೆ नया पैसा आदाय इल्ला प्री स्कूल मत्ते डे केर हलवु जन माराट माड्बिडो निर्धार के बंदिद्दारंते आ जागन बेरे यारादरू नडेसोदाद्रे तगोळ्ळि अंतानो अथवा इदु नम्म कैयल्लागल्ल अंत बागिलु हाकुवंतद्दु हेच्चिन जन अदन्न मुच्चुत्ता इद्दारे अथवा माराट माडो प्रयत्न माड्ता इद्दारे माराट माडक्के अंत अनौंस माड्तारे आदरे यारु कोंडुकोळ्ळुत्तारे देशाद्यंत माराटक्किदे 600 प्री स्कूल गळु जुलाई तिंगळल्ली इन्नू हेच्चिन प्री स्कूल गळन्न माराटक्के इड्तीवि अंत हेळोर संख्ये जास्ति आगुत्ते बेंगळूरिनल्लि सुमारु 185 प्री स्कूल गळन्न माराट माडोदक्के चिंतने नडेसिदारे जुलाई तिंगळल्ली इन्नू हेच्चु प्री स्कूल गळन्न इदे रीति मुच्चबेकागबहुदु इल्ल माराट माडबेकागबहुदु नम जो हेलो किड्स मुख्यस्थर स्वाति विजयनगर दिन संपर्क विजयनगर नमस्कार स्वाति मैडम स्वाति डे केर प्री स्कूल साकष्टु संकष्टदल्लि डे केर कूड़ा अथवा प्री स्कूल साकष्टु संकष्टदल्लि अंतोतीन सिचुएशन मैडम संकष्टकर परिस्थिति एदरागुत्ते अंत यारू एक्सपेक्टे माडिरलिल्ल ई परिस्थितिनल्लि नावु शालेगळन्न नडेसबेकु हेगे नडेसबेकु अन्नोदु कूड तुंबा द्वंद्वदल्लिदीवि नावु एके अंतंद्रे निमगे गोत्तिरो हागे नावु शाले मुक्ताय हंतदल्लित्तु आ समयदल्लि नावु मुंदिन वर्षक्के ಎಲ್ಲ ತಯಾರಿ ಶಾಲೆ ನಡೆಸೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊತಾ ಇದ್ವಿ ಸಡನ್ ಆಗಿ ಈ ತರ ಶಾಕಿಂಗ್ ಇದು ಎಲ್ಲರಿಗೂ ಸೋ ಈ ರೀತಿ ಸನ್ನಿವೇಶ ಎದುರಾದಾಗ ಈಗ ಹೇಗೆ ಅಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಾವು ಆನ್ಲೈನ್ ಶಿಕ್ಷಣ ಮಾಡೋ ಹಾಗಿಲ್ಲ ಅಥವಾ ಬೇಸಿಗೆ ಶಿಬಿರ ನಡೆಸೋ ಹಾಗಿಲ್ಲ ಆದ್ರೆ ಬಾಡಿಗೆಗಳನ್ನ ಕಟ್ಟಬೇಕು ಟೀಚರ್ಸ್ ಗೆಲ್ಲ ಸ್ಯಾಲರಿ ಕೊಡಬೇಕು ಆಮೇಲೆ ಕೇರ್ ಟೇಕರ್ ಸ್ಯಾಲರಿ ಎಲ್ಲ ಕೊಡಬೇಕಾಗುತ್ತೆ ತುಂಬಾ ತೊಂದರೆನಲ್ಲಿ ಇದೀವಿ ನಾವು ಎಷ್ಟು ಮಕ್ಕಳು ಬರ್ತಾ ಇದ್ರು ಸ್ವಾತಿ ಅವರೇ ನಿಮ್ಮ ಏನು ಪ್ರೀ ಸ್ಕೂಲ್ ಇತ್ತಾ ಡೇ ಕೇರ್ ಕೂಡ ಇತ್ತಾ ಏನಿದೆ ನಿಮ್ಮದು ಡೇ ಕೇರ್ ಇಲ್ಲ ಮೇಡಂ ನಮ್ದೆಲ್ಲ ಪ್ರೀ ಸ್ಕೂಲ್ ನಮ್ಮ ಪ್ರೀ ಸ್ಕೂಲ್ ಅಲ್ಲಿ ಹೇಗೆ ಅಂತಂದ್ರೆ ಈ ಸಣ್ಣ ಪುಟ್ಟ ಶಾಲೆಗಳು ನಾವು ಸಣ್ಣ ಪುಟ್ಟ ಬಂಡವಾಳ ಹಾಕೊಂಡು ನಾವುಗಳು ಶುರು ಮಾಡಿರ್ತೀವಿ ಇಲ್ಲಿ ಏನಿದ್ರು ನಮಗೊಂದು 30 ರಿಂದ 40 ಮಕ್ಕಳು ಬರ್ತಾರೆ ಅಷ್ಟೇ ನಮಗೆ ಲಾಭ ಅನ್ನೋದು ಇರಲ್ಲ ಏನು ಅಂದ್ರೆ ಒಂದು ಫ್ಯಾಷನ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿರ್ತೀವಿ ಈ ಶಾಲೆಗಳನ್ನ ಇದರಿಂದ ಇನ್ನು ಇದೇ ತರ ಮುಂದುವರೆದ್ರೆ ಖಂಡಿತವಾಗ್ಲೂ ನಾವು ಜುಲೈ ಆಗಸ್ಟ್ ತನಕ ಹೋಯಿತು ಅಂತಂದ್ರೆ ಮತ್ತೆ ಸ್ಕೂಲ್ ಶುರುನೇ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಖಂಡಿತ ನಾವು ಈ ಇದ ಶಾಲೆಗಳನ್ನ ಮಾರೋ ಯೋಚನೆ ಮಾಡಬೇಕಾಗೇ ಬರುತ್ತೆ ಓಕೆ ಸೊ ಬಾಡಿಗೆ ಕಟ್ಟುವಂತದ್ದು ಇರುತ್ತೆ ಕೆಲವರಿಗೆ ಎಲೆಕ್ಟ್ರಿಸಿಟಿ ಬಿಲ್ ಅಂತೂ ಕಟ್ಟಬೇಕಾಗುತ್ತೆ ಏನಾದರೂ ಮ್ಯಾಕ್ಸಿಮಮ್ ಎಲ್ಲರೂ ಬಾಡಿಗೆ ಪ್ರಿಮೈಸಸ್ ಅಲ್ಲೇ ಸ್ಟಾರ್ಟ್ ಮಾಡಿರ್ತಾರೆ ಯಾರು ಸ್ವಂತ ಬಿಲ್ಡಿಂಗ್ ಇಟ್ಕೊಂಡು ಶಾಲೆಗಳನ್ನ ನಡೆಸೋರು ಬಹಳ ಕಮ್ಮಿ ಮಂದಿ ಇರ್ತಾರೆ ಸೊ ಈ ಪರಿಸ್ಥಿತಿಗಳಲ್ಲಿ ಬಾಡಿಗೆ ಕಟ್ಟಬೇಕು ಎಲ್ಲರಿಗೂ ಸಂಬಳಗಳು ಕೊಡಬೇಕು ಪ್ರತಿಯೊಂದು ಮೇಂಟೈನ್ ಮಾಡಬೇಕು ತುಂಬಾ ಕಷ್ಟ ಆಗುತ್ತೆ ಮಕ್ಕಳು ಬರ್ತಾ ಇಲ್ಲ ಅದರಿಂದ ಹೇಗೂ ಕೆಲಸದವರು ಕೂಡ ಬರ್ತಾ ಇಲ್ಲ ಬಟ್ ಒನ್ ಪ್ರಾಬ್ಲಮ್ ಇದೆ ನೀವು ಹೇಳಿದಾಗ ಸ್ವಾತಿ ಅವರೇ ಒಂದ್ಸರಿ ಕೆಲಸದವರು ಬಿಟ್ಟು ಹೋದ್ರೆ ಅಥವಾ ಶಿಕ್ಷಕರು ಬಿಟ್ಟು ಹೋದ್ರೆ ಅಥವಾ ಕೇರ್ ಟೇಕರ್ಸ್ ಬಿಟ್ಟು ಹೋದ್ರೆ ವಾಪಸ್ ಅವ್ರನ್ನ ಹುಡುಕಿ ಕರ್ಕೊಂಡು ಬರೋದು ಮತ್ತೆ ಹೊಸಬ್ರನ್ನ ಹುಡುಕೋದು ಬಹಳ ಕಷ್ಟದ ಕೆಲಸ ರೈಟ್ ಹೌದು ಹೌದು ಖಂಡಿತ ಖಂಡಿತ ಹೌದು ಯಾಕೆಂದ್ರೆ ನಂಬಕಸ್ತರು ಬೇಕಾಗುತ್ತೆ ಅದೇ ತರ ಮಕ್ಕಳನ್ನ ನೋಡಿಕೊಳ್ಳೋದು ಬೇಕಾಗುತ್ತೆ ನಮ್ಮತ್ರ ಬರೋರೆಲ್ಲ ತುಂಬಾ ಸಣ್ಣ ವಯಸ್ಸಿನ ಮಕ್ಕಳು ಇರ್ತಾರೆ ಸೋ ಹಾಗಾಗಿ ತುಂಬಾ ನಂಬಿಕೆಯಿಂದ ಈ ಶಾಲೆನ ನಡೆಸಬೇಕಾಗುತ್ತೆ ನಾವು ನಡೆಸೋರು ಯಾರೇ ಇದ್ರು ಸ್ವಾತಿ ಅವರೇ ಇನ್ನಷ್ಟು ಮಾತಾಡೋಣ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಈ ಪ್ರೀ ಸ್ಕೂಲ್ಗಳು ಡೇ ಕೇರ್ಗಳು ಒಂದು ಕಡೆ ಅವುಗಳೇ ಮುಚ್ಚೋಗುವಂತ ಒಂದು ಭೀತಿಯಲ್ಲಿ ಇದ್ದಾವೆ ಮತ್ತೊಂದು ಕಡೆ ಪೇರೆಂಟ್ಸ್ ಗೆ ಮಕ್ಕಳನ್ನ ಹಾಗೆ ಸುಧಾರಿಸೋದು ಅನ್ನುವಂಥದ್ದು ಮಕ್ಕಳನ್ನ ಎಂಗೇಜ್ ಮಾಡೋದು ತಮಾಷೆ ಕೆಲಸ ಅಲ್ಲ ಸುಲಭದ ಕೆಲಸ ಅಲ್ಲ ಅವುಗಳನ್ನ ಐಡಲ್ ಆಗಿ ಮನೇಲಿ ಕೂರ್ಸೋಕಾಗಲ್ಲ ಅಥವಾ ಇಲ್ಲಿ ಎಲ್ಲೋ ಕರ್ಕೊಂಡು ಹೋಗೋಕಾಗಲ್ಲ ಪಾರ್ಕ್ಗಳಿಗೆ ಕರ್ಕೊಂಡು ಹೋಗೋಕಾಗಲ್ಲ ಸೊ ಪೇರೆಂಟ್ಸ್ ಕೂಡ ಅಷ್ಟೇ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಏನಿದಕ್ಕೆಲ್ಲ ಪರಿಹಾರ ಇನ್ನಷ್ಟು ಮಾತಾಡೋಣ ಚಿಕ್ಕ ವಿರಾಮದ ನಂತರ